ಕಾಗವಾಡ ತಾಲೂಕು ಆಡಳಿತದಿಂದ ಮತದಾನ ಜಾಗೃತಿ, ಪಟ್ಟಣದಲ್ಲಿ ಸಂಚರಿಸಿ ಜಾಗೃತಿ ಮೂಡಿಸಿದ ಜಾಥಾ. ಕಾಗವಾಡ ತಾಲೂಕು ಆಡಳಿತ ಹಾಗೂ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ವತಿಯಿಂದ ವಿಶ್ವ ಪರಿಸರ ದಿನಾಚರಣೆ ನಿಮಿತ್ತ ಸಸಿ ನೆಡುವುದು ಹಾಗೂ ಯಾರು ಮತದಾನದಿಂದ ಹೊರಗುಳಿಯಬಾರದೆಂದು ಜಾಗೃತಿ ಜಾಥಾವನ್ನು ನಡೆಸಲಾಯಿತು. ತಹಸೀಲ್ದಾರ್ ಕಾರ್ಯಾಲಯದ ಮುಂಭಾಗದಲ್ಲಿ ಮಾವಿನ ಗಿಡ ನೆಟ್ಟು ಸಸಿಗೆ ನೀರು ಹಾಕುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ನಂತರ ಕಾರ್ಯಾಲಯದಿಂದ ಪ್ರಾರಂಭವಾದ ಮತದಾನ ಜಾಗೃತಿ ಜಾಥಾವು ಚೆನ್ನಮ್ಮ ವೃತ್ತದ ಮೂಲಕ ಸಾಗಿ ಶಿವಾನಂದ ಮಹಾವಿದ್ಯಾಲಯದವರೆಗೆ ನಡೆಯಿತು. ಶಿವಾನಂದ ಮಹಾವಿದ್ಯಾಲಯದಲ್ಲಿ ಮತದಾನದ ಪ್ರಕ್ರಿಯೆ ಬಗ್ಗೆ ಎಲ್ಲ ಸಿಬ್ಬಂದಿಗಳಿಗೆ ತಹಸೀಲ್ದಾರ್ ರಾಜೇಶ್ ಬುರ್ಲಿ ಮಾಹಿತಿ ನೀಡಿದರು. ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ದಿವಸ ಮಾನ್ಯ ಆಯೋಗದ ಚುನಾವಣಾ ಆಯೋಗದ ನಿರ್ದೇಶನಗಳಿಗೆ ತಾಲೂಕು ಆಡಳಿತ ಮತ್ತು ಸಿಡಿಪಿಒ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಹಭಾಗಿತ್ವದಲ್ಲಿ ನಾವು ಮತದಾರರ ಮತದಾನದಿಂದ ಯಾರು ಹೊರಗುಳಿಯಬಾರದು ಅನ್ನೋಂಥ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಅಭಿಯಾನವನ್ನು ಇಟ್ಕೊಂಡು ಇವತ್ತು ನಾವು ಜಾಥಾವನ್ನು ಮಾಡಿದ್ದೀವಿ. ಜನರಿಗೆ ತಿಳುವಳಿಕೆ ಕೊಡಲಿಕ್ಕೆ ಮತ್ತು ಅದರಿಂದ ಆಗುವ ಪ್ರಯೋಜನವನ್ನು ಎಲ್ಲರೂ ಪಡೀಲಿಕ್ಕೆ ನಾವು ಜಾಥಾ ಮಾಡಿ ಒಂದು ಮಾವಿನ ಗಿಡವನ್ನು ನೆಡುವ ಮೂಲಕ ಇವತ್ತು ನಾವು ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಟ್ಟಿದ್ದೀವಿ. ಈಗ ಅದೇ ರೀತಿ ನಮಗೆಲ್ಲ ಗೊತ್ತಿರತಕ್ಕಂಥ ವಿಷಯ, ಈಗಾಗಲೇ ಆಯೋಗ ಮತ್ತು ಶಿಕ್ಷಕರ ಒಂದು ಪದವೀಧರರ ಚುನಾವಣೆ ಈಗಾಗಲೇ ನಡೆದಿದೆ. ಈಗ ನಾವು ಎಲ್ಲ ಪಿಎಲ್ಒಗಳಿಗೆ ನಾವು ಮತದಾರರ ಚೀಟಿಯನ್ನು ಹಂಚುವಂಥ ಕಾರ್ಯಕ್ರಮವನ್ನು ನಾವು ಇವತ್ತು ಸಭೆ ಮೂಲಕ ಅವರಿಗೆ ಕೊಟ್ಟಿದ್ದೀವಿ. ಎರಡು ದಿನದಲ್ಲಿ ಆ ಮತದಾರರ ಚೀಟಿಯನ್ನು ಪ್ರತಿಯೊಬ್ಬ ಮನೆ ಮನೆಗೆ ಭೇಟಿ ಕೊಟ್ಟು ಆ ಮತದಾರರ ಚೀಟಿಯನ್ನು ಕೊಡುವಂಥ ವ್ಯವಸ್ಥೆಯನ್ನು ನಾವಿವತ್ತು ಚುನಾವಣಾ ಆಯೋಗ ಮಾಡಿದೆ. ಅದರ ಪ್ರಕಾರ ನಾವು ಈಗಾಗಲೇ ಅವರಿಗೆ ಕೊಟ್ಟು ನಾವು ಎರಡು ದಿನದಲ್ಲಿ ಈ ಕಾರ್ಯವನ್ನು ಯಶಸ್ವಿ ಪಡಿಸೋದಕ್ಕೆ ನಾವು ಎಲ್ಲರೂ ಕೂಡ ಕಾರ್ಯಗೊಳಿಸಲಾಗ್ತೀವಿ ಮತ್ತು ಅದಕ್ಕೆ ನಾವು ಕಂಕಣಬದ್ಧವಾಗಿ ಕೆಲಸ ಮಾಡಲಿಕ್ಕೆ ಅವರು. ಸರ್, ಈ ಸಾಲಿನ ಹೊಸ ಸೇರ್ಪಡೆ ಆಗಿದೆ ಸರ್, ಪದವೀಧರದು ಅಥವಾ ಶಿಕ್ಷಕರದು? ಇಲ್ಲ, ಇದು ಏನಾಗಿದೆ ಅಂತಂದರೆ ಕಳೆದ ಒಂದು 7-8 ತಿಂಗಳಲ್ಲಿ ಏನಾದರೂ ಒಂದು ಅವಕಾಶ ಇತ್ತು. ಲಾಸ್ಟ್ ಡೇ ಆಫ್ ನಾಮಿನೇಷನ್ ಬಿಫೋರ್ 10 ದಿವಸ ಅಂದರೆ ಅಲ್ಲಿವರೆಗೂ ಕೂಡ ಚುನಾವಣಾ ಆಯೋಗ ಒಂದು ಅವಕಾಶ ಕೊಟ್ಟಿದೆ. ಆ ಅವಕಾಶ ಕೊಟ್ಟ ಪ್ರಕಾರ ನಮ್ಮ ತಾಲೂಕಿನಲ್ಲಿ 2 ಮತಗಟ್ಟೆಗಳಿದ್ದಾವೆ, ಒಂದು ಕಾಗವಾಡದಲ್ಲಿ ಮತ್ತು ಇನ್ನೊಂದು ಉಪಾರ್ಪುರದಲ್ಲಿ. ಸುಮಾರು 411 ಶಿಕ್ಷಕರು, ಅದೇ ರೀತಿ 1201 ಜನ ಗ್ರ್ಯಾಜುಯೇಟ್ಸ್, ಅವರು ಕೂಡ ಎಲ್ಲರೂ ಕೂಡ ಹೊಸದಾಗಿ ನಾವು ಹೆಸರು ಸೇರ್ಪಡೆ ಮಾಡಿ ಮತದಾರ ಅವ್ರು ಯಾರು ಅರ್ಜಿ ಕೊಟ್ಟಿದ್ದಾರೆ ಅವರೆಲ್ಲರನ್ನೂ ಕೂಡ ನಾವು ತೆಗೆದುಕೊಂಡು ಆ ಪ್ರಕಾರ ನಾವು ಮತದಾರ ಪಟ್ಟಿಯನ್ನು ತಯಾರು ಮಾಡಿ ನಾವು ಈಗಾಗಲೇ ಆ ಒಂದು ನಿಟ್ಟಿನಲ್ಲಿ ಈಗಾಗಲೇ ಪ್ರಾರಂಭ ಆಗಿದೆ. ಮತದಾನದಿಂದ ಯಾರೂ ಹೊರಗುಳಿಯಬಾರದೆಂದು ಒಂದು ವಿಶೇಷ ಅಭಿಯಾನ ಹಮ್ಮಿಕೊಂಡು ಜನರಿಗೆ ತಿಳುವಳಿಕೆ ಮೂಡಿಸಿ ಮತದಾನದಿಂದ ಆಗುವ ಪ್ರಯೋಜನವನ್ನು ಎಲ್ಲರಿಗೂ ಸೇರಿ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸಲಾಯಿತು ಎಂದರು. ವಾಯವ್ಯ ಶಿಕ್ಷಕರ ಮತ್ತು ಪದವೀಧರ ಚುನಾವಣೆ ನಿಮಿತ್ತ ಎಲ್ಲ ಬಿಎಲ್ಒಗಳ ಮುಖಾಂತರ ಮತದಾರ ಚೀಟಿಯನ್ನು 2 ದಿನಗಳಲ್ಲಿ ಮನೆ ಮನೆಗೆ ತಲುಪಿಸುವ ವ್ಯವಸ್ಥೆ ಮಾಡಲಾಗಿದೆ. ಕಾಗವಾಡ ತಾಲೂಕಿನಲ್ಲಿ ಕಾಗವಾಡ ಮತ್ತು ಉಗಾರ್ಖುರ್ದದಲ್ಲಿ 2 ಮತಗಟ್ಟೆಗಳಿದ್ದು 411 ಶಿಕ್ಷಕ ಮತದಾರರಿದ್ದು 1201 ಜನ ಪದವೀಧರ ಮತದಾರರಿದ್ದಾರೆ. ಕೊನೆಗೆ ದಿನಾಂಕದವರೆಗೆ ಯಾರು ಅರ್ಜಿ ಕೊಟ್ಟಿದ್ದಾರೆ ಎಲ್ಲರನ್ನೂ ಸೇರ್ಪಡೆ ಮಾಡಿಕೊಳ್ಳಲಾಗಿದೆ ಎಂದು ಹೇಳಿದರು. ಈ ವೇಳೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ಅಧಿಕಾರಿ ಸಂಜಯ್ ಕುಮಾರ್ ಸದಲ್ಗೆ, ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ವೀರನಗೌಡ ಏಗನಗೌಡರ್, ಕಾಗವಾಡ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ರವೀಂದ್ರ ಸನಗೌಡರ್, ಉಗಾರ ಪುರಸಭೆ ಮುಖ್ಯಾಧಿಕಾರಿ ಸುನೀಲ್ ಬಬಲಾದಿ, ಉಪತಹಸೀಲ್ದಾರ್ ಅಣ್ಣಾಸಾಬ್ ಕೋರೆ, ಚನ್ನಬಸವ ಕಬಾಡೆ, ಗ್ರಾಮ ಲೆಕ್ಕಾಧಿಕಾರಿ, ಶಿಕ್ಷಕರು ಸೇರಿದಂತೆ ಆಶಾ ಮತ್ತು ಅಂಗನವಾಡಿ ಕಾರ್ಯಕರ್ತೆಯರು ಉಪಸ್ಥಿತರಿದ್ದರು. ಪಂಚ ನ್ಯೂಸ್ಗಾಗಿ ಕಾಗವಾಡದಿಂದ ಸಚಿನ್ ಕಂಬಳೆ.